ನಮಸ್ಕಾರ, ಶುಭ ಮುಂಜಾನೆ. ಚಂದದ ಚಂದನದ ಬೆಳಗು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಲ್ಮೆಯ ವೀಕ್ಷಕರೇ, ಹೆಸರು ವಿಶಿಷ್ಟವಾಗಿದ್ದರೆ ಹೆಚ್ಚು ದಿನ ನೆನಪಿನಲ್ಲುಳಿಯುತ್ತದೆ. ಹೆಸರಿನ ಹಿಂದೆ ಇರುವ ವ್ಯಕ್ತಿ ವಿಶಿಷ್ಟ ಸಾಧನೆಯನ್ನು ಮಾಡಿದ್ದರೆ ಆ ವ್ಯಕ್ತಿಯ ಹೆಸರು ಜನಜನಿತವಾಗಿರುತ್ತದೆ. ಚಲನಚಿತ್ರದ ಸೂತ್ರಧಾರರಾದರಂತೂ ಜನಮನದಲ್ಲಿ ಬಲವಾಗಿ ನೆಲೆಯೂರುತ್ತ ಈ ಸಾಲುಗಳು ರಂಗಭೂಮಿ, ಕಿರುತೆರೆ ಹಾಗೂ ಚಲನಚಿತ್ರ ರಂಗದ ಆಭರಣವಾಗಿರುವ ನಿರ್ದೇಶಕ ನಟ ನಾಗಾಭರಣ ಅವರಿಗೆ ಒಪ್ಪುತ್ತವೆ. ನಾಗಾಭರಣ ಅವರು ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮದ ಅತಿಥಿ. ಕಲಾರಸಿಕರೇ, ಹಳ್ಳಿಯ ವಾತಾವರಣದಲ್ಲಿ ಹುಟ್ಟಿ ಬೆಳೆದಿರುವ ನಾಗಾಭರಣ ಅವರು ತಮ್ಮ ಶಾಲಾ ಕಾಲೇಜು ಶಿಕ್ಷಣದ ಜೊತೆ ಜೊತೆಗೆ ರಂಗ ನಾಟಕಗಳಲ್ಲಿ ತೊಡಗಿಸಿಕೊಂಡು ನಟಿಸಿ ಅನೇಕ ನಾಟಕಗಳನ್ನು ನಿರ್ದೇಶಿಸಿ ಸಾಕಷ್ಟು ಪ್ರಶಸ್ತಿ ಪದಕಗಳನ್ನು ಪಡೆದಿರುತ್ತಾರೆ. ವಿಜ್ಞಾನ ಮತ್ತು ಕಾನೂನು ಪದವಿಗಳನ್ನು ಪಡೆದು ನಂತರ ರಂಗ ಚಟುವಟಿಕೆಗಳಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಿರುವವರು. ಬಿವಿ ಕಾರಂತ್ ಮತ್ತು ಗಿರೀಶ್ ಕಾರ್ನಾಡ್ ಅವರೊಂದಿಗೆ ರಂಗ ಮತ್ತು ಚಲನಚಿತ್ರ ಮಾಧ್ಯಮದ ಚಟುವಟಿಕೆ, ಶೇಷಾದ್ರಿ ಗವಾಯಿ ಅವರಲ್ಲಿ ಹಿಂದೂಸ್ತಾನಿ ಸಂಗೀತ ಅಭ್ಯಾಸ, ಪಿ ಭಕ್ತವತ್ಸಲಂ ಅವರಿಂದ ಸಂಕಲನದಲ್ಲಿ ಪರಿಣತಿಯನ್ನು ಪಡೆದಿದ್ದಾರೆ. ಮೈಲಿಗಲ್ಲಾಗಿರುವ ಇವರ ಚಲನಚಿತ್ರಗಳೆಂದರೆ ಗ್ರಹಣ, ಅನ್ವೇಷಣೆ, ಬ್ಯಾಂಕರ್ ಮಾರ್ಗಯ್ಯ, ಆಸ್ಫೋಟ, ಸಂತ ಶಿಶುನಾಳ ಶರೀಫ, ಮೈಸೂರ ಮಲ್ಲಿಗೆ, ಚಿನ್ನಾರಿ ಮುತ್ತ, ಆಕಸ್ಮಿಕ, ನಾವಿದ್ದೇವೆ ಎಚ್ಚರಿಕೆ, ಜನುಮದ ಜೋಡಿ, ನಾಗಮಂಡಲ ಮುಂತಾದವು. ದೃಶ್ಯ ಮಾಧ್ಯಮದ ಎಲ್ಲ ಪ್ರಕಾರಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರುವ ನಾಗಾಭರಣ ನಿರ್ದೇಶಿಸಿದ 25 ಚಲನಚಿತ್ರಗಳಲ್ಲಿ 11 ಚಲನಚಿತ್ರಗಳಿಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಹಲವಾರು ಪ್ರಶಸ್ತಿಗಳನ್ನು ತಮ್ಮದನ್ನಾಗಿಸಿಕೊಂಡಿದ್ದಾರೆ. ನಾಗಾಭರಣ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮೊಡನೆ ಇಂದು ಕಳೀತಾ ಇದ್ದೀನಲ್ಲ, ಈ ಬೆಳಗನ್ನು ಕಳೀತಾ ಇದ್ದೇನಲ್ಲ ಅಂತ ನನಗೆ ಬಹಳ ಖುಷಿಯಾಗಿದೆ. ಆ ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ ಮತ್ತೊಮ್ಮೆ ಶುಭಾಶಯ. ನಾಗಾಭರಣ ಅವರೇ, ನೀವು ನಮ್ಮ ವೀಕ್ಷಕರಿಗೆ ಕಿರುತೆರೆಯ ಮೂಲಕ, ರಂಗಭೂಮಿಯ ಮೂಲಕ, ಚಲನಚಿತ್ರದ ಮೂಲಕ ಪರಿಚಯ ಆಗಿಬಿಟ್ಟಿದ್ದೀರಿ. ಆದರೆ ನಿಮ್ಮ ಬಾಲ್ಯದ ದಿನಗಳು ಅನೇಕರಿಗೆ ಗೊತ್ತಿರೋದಿಲ್ಲ. ನಿಮ್ಮ ಬಾಲ್ಯದ ದಿನಗಳನ್ನು ಜ್ಞಾಪಿಸ್ಕೊಳ್ತೀರಾ? ನಾನು ಹುಟ್ಟಿದ್ದು ತಲಕಾಡಿನಲ್ಲಿ. ಅಲ್ಲಿ ತಲಕಾಡು ಅಂತಂದ ಕೂಡಲೇ ನಮ್ಮ ಕರ್ನಾಟಕದ ರಾಜಸ್ಥಾನ ಅಂತ ಕರಿಬೋದು, ಅಂದರೆ ಮರಳು ಗಾಡನ್ನು ನಾವಲ್ಲಿ ಕಾಣ್ತೇವೆ. ನನಗೆ ಬಹಳ ಆಶ್ಚರ್ಯ ಆಗ್ತಾಯಿತ್ತು ಮೊದಲು ಇದೇನು ಇಷ್ಟೊಂದು ಮರಳು ಇಲ್ಲಿದೆಯಲ್ಲ ಅಂತ. ಅದಕ್ಕೊಂದು ಕತೆ ಇದೆ, ಪ್ರತೀತಿ ಇದೆ. ಸೊ ಅವನ್ನೆಲ್ಲ ಕೇಳ್ತಾ ಇದ್ದಾಗ ಒಂದು ರೀತಿ ಒಂದು ಸಂಸ್ಕೃತಿಯ ಹಿನ್ನೆಲೆ ತಾನೇ ತಾನಾಗಿ ಅಲ್ಲಿ ಮೂಡಿ ಬರ್ತಾ ಇತ್ತು. ನಾನು ಯಾವಾಗಲೂ ಆ ಮರಳಲ್ಲಿ ಕೂತ್ಕೊಂಡು ಏನನ್ನಾದರೂ ಕೆದಕ್ತಾ ಇದ್ದರೆ ನನಗೆ ಒಂದು ದೇವಸ್ಥಾನದ ಶಿಖರ ಸಿಗುತ್ತೇನೋ ಅನ್ನುವ ಒಂದು ಆಸಕ್ತಿ ಇತ್ತಾಗ. ಅಂದರೆ ಆಗ ತಾನೇ ಎಲ್ಲ ಉತ್ಖನನ ನಡೀತಾ ಇತ್ತು ಅಲ್ಲಿ. ಸಾಕಷ್ಟು ಕಡೆ ಹೊಸ ಹೊಸ ದೇವಾಲಯಗಳನ್ನು ಅವರು ಮರಳಿನಿಂದ ತೆಗೆದು ಹೊರಗಡೆ ಇದು ಮಾಡ್ತಾಯಿದ್ರು. ಆಗ ನಾನು ಅಷ್ಟೇ, ನಾನು ಒಂದು ಹೊಸ ದೇವಾಲಯವನ್ನು ಹುಡುಕಿಬಿಡ್ತೇನೇನೋ ಅನ್ನೋವಂತಹ, ಅಂದರೆ ನನ್ನ ಬಾಲ್ಯ ಆ ರೀತಿ ಯಾವುದೋ ಕನಸುಗಳ ಮಧ್ಯೆ, ಆ ಕನಸಿಗೆ ಹೊಂದಿಕೊಳ್ಳುವಂತಹ ಪರಿಸರದ ಮಧ್ಯೆ ಬೆಳೀತಾ ಇತ್ತು. ಹಾಗೆಯೇ ನನ್ನ ತಾತಂದಿರು ಇಬ್ಬರು, ಆಯ್ತಿಪ್ಪೇಗೌಡ ಅಂತೊಬ್ಬರು, ಆಮೇಲೆ ಕುಚ್ಚೇಗೌಡ ಅಂತೊಬ್ಬರು, ಬಹಳ ಒಳ್ಳೆ ಮೃದಂಗ ನುಡಿಸ್ತಾ ಇದ್ದರು. ಹಾಗೆ ಯಕ್ಷಗಾನಗಳು, ಅಂದರೆ ಈ ನಮ್ಮ ಬಯಲುಸೀಮೆ ಯಕ್ಷಗಾನಗಳ ವಿಧಾನ ಬೇರೆ. ಸೊ ಆ ರೀತಿಯ ಒಂದು ಯಕ್ಷಗಾನದ ಇದರಲ್ಲಿ ಬಹಳ ಒಳ್ಳೆ ಪರಿಣಿತರು. ಹಾಗಾಗಿ ಅವರೆಲ್ಲಾದರೂ ಯಕ್ಷಗಾನದ ಇದು ನಡೀತಾ ಇದ್ದಾಗ, ಅಥವಾ ಅವರ ರಿಹರ್ಸಲ್ ನಡೀತಾ ಇದ್ದಾಗ, ಅಥವಾ ಅವರ ಪರ್ಫಾರ್ಮೆನ್ಸ್ ಇದ್ದಾಗ, ನಾನು ಕೂಡ ಪ್ರೇಕ್ಷಕನಾಗಿ ಅಥವಾ ಒಬ್ಬ ಪರದೆ ಹಿಡಿಯುವ ಹುಡುಗನಾಗಿ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೆ. ಅಂದರೆ ಪರದೆ ಹಿಡ್ಕೊಂಬರ್ತಾರೆ ಯಾವ್ದಾದ್ರು ಒಂದು ಪಾತ್ರ ಬರಬೇಕಾದ್ರೆ ಜೊತೆನಲ್ಲಿ, ಹಾಗೆ ಬರ್ತಾ ಇದ್ದೆ. ಆದರೆ ಅಂದಿನ ದಿನಗಳಲ್ಲಿ ಅದು ಒಂಥರ ಖುಷಿ ಕೊಡ್ತಾ ಇರುತ್ತೆ. ಹೌದು, ಆದರೆ ಅದು ನಿಜವಾಗಿಯೂ ನನ್ನ ನಿಜವಾದ ಒಂದು ಫೌಂಡೇಶನ್ ಅಂತ ನನಗೆ ಆಗ ಅನಿಸಿರಲಿಲ್ಲ. ಒಂದು ಮಾಧ್ಯಮದ ಒಳಿತು ಕೆಡುಕುಗಳು ಅನ್ನೋದಕ್ಕಿಂತ ಮಾಧ್ಯಮ ಏನು ಅನ್ನೋದೇ ಗೊತ್ತಿಲ್ಲದೆ ಇರುವಂಥ ಪರಿಸ್ಥಿತಿನಲ್ಲಿ ನನಗೆ ಅದರ ಬಗ್ಗೆ ಇದ್ದಂಥ ಆಸಕ್ತಿ ನಂತರ ನನ್ನನ್ನು ಈ ರೀತಿಯ ಕೆಲಸಗಳಿಗೆ ಹಚ್ಚಿರಬಹುದು ಅಂತ ನನಗೆ ಅನಿಸುತ್ತೆ. ಸೊ ಒಂದು ಸಂಸ್ಕಾರ ನನಗೆ ನನ್ನ ತಾತಂದರಿಂದ ಪ್ರಾರಂಭವಾಯಿತು ಅಂತ ಹೇಳಿದ್ರೆ ತಪ್ಪಿಲ್ಲ. ಇನ್ನು ಈ ಕಲಾ ಮಾಧ್ಯಮ ನಿಮ್ಮನ್ನು ಸೆಳೆದ ಬಗೆ? ಅದೇ ಹೇಳದ್ನಲ್ಲ, ಆಗ ಬಾಲ್ಯದಲ್ಲಿ ಇದ್ದಂಥದ್ದು ಕೇವಲ ಒಂದು ಅನುಭವ ಅಷ್ಟೆ. ಆದರೆ ನಿಜವಾಗಿಯೂ ಅದರಲ್ಲಿ ಆಸಕ್ತಿ ಮತ್ತು ಬೆಳವಣಿಗೆ ಪ್ರಾರಂಭವಾಗಿದ್ದು ನಾನು ನನ್ನ SSLC ಮುಗಿಸಿದ್ದೆ, PUC ಓದ್ತಾ ಇದ್ದೆ. ಆ ಸಮಯದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ
ಸಂಗೀತ ನಾಟಕ ಅಕಾಡೆಮಿಯಲ್ಲಿ ಆದ್ಯ ರಂಗಾಚಾರ್ಯರು ಡ್ರಾಮಾಟಿಕ್ ಟ್ರೈನಿಂಗ್ ಕೋರ್ಸ್ ಒಂದನ್ನು ಸುಮಾರು 3 ತಿಂಗಳ ಕಾಲ ನಡೆಸ್ತಾ ಇದ್ರು, ವರ್ಕ್ಶಾಪ್ ಥರ. ಅದನ್ನು ಆ ವರ್ಷ ಅಲ್ಲಿಗೆ ಬಿ ವಿ ಕಾರಂತ್ ಹಾಗೂ ಅವರ ತಂಡ ಅಲ್ಲಿತ್ತು. ಆ ವರ್ಕ್ಶಾಪ್ನಲ್ಲಿ ದಿನಕ್ಕೆ 1.5 ರೂಪಾಯಿ ಈ ರೀತಿ ಸ್ಟೈಫಂಡ್ ಕೂಡ ಇತ್ತು. ಸೊ ನನಗೆ ಅಟ್ರ್ಯಾಕ್ಟ್ ಮಾಡಿದ್ದು ಮೊದಲು ನಮ್ಮ ವಿದ್ಯಾರ್ಥಿ ಜೀವನ ಆದ್ದರಿಂದ ಆ 1.5 ರೂಪಾಯಿ ಪರವಾಗಿಲ್ಲ, ದಿನಕ್ಕೆ 1.5 ರೂಪಾಯಿ ಅಂದರೆ ತಿಂಗಳಿಗೆ ಎಷ್ಟೋ ಬಂತಲ್ಲ ಅಂತ. ಆಗಿನ ಕಾಲದಲ್ಲಿ ನಮಗೆ ಪಾಕೆಟ್ ಮನಿ ಅಂತ ಬಂದರೆ 5 ರೂಪಾಯಿ 10 ರೂಪಾಯಿ ಅಷ್ಟೇ ಬರ್ತಾ ಇತ್ತು. ಸೊ ಹಾಗಾಗಿ ನನಗೆ ಅದೊಂದು ಅಟ್ರ್ಯಾಕ್ಷನ್ ಅಂತ ಅನಿಸ್ತು. ಆದರೆ ನಿಜವಾಗಿ ನಾನು ಅದರೊಳಗಡೆ ಹೋದ ಮೇಲೆ, ಆ ವರ್ಕ್ಶಾಪ್ನಲ್ಲಿ ಕೆಲಸ ಶುರು ಮಾಡಿದ ಮೇಲೆ, ಯಾವುದನ್ನು ಒಂದು ಆಸಕ್ತಿ ಅಥವಾ ಒಂದು ಪ್ರವೃತ್ತಿ ಅಂತ ಅಂದ್ಕೊಂಡಿದ್ರು ಅದು ವೃತ್ತಿಯಾಗುವಷ್ಟರ ಮಟ್ಟಿಗೆ ಅಲ್ಲಿಯ ಒಂದು ಒಳ್ಳೆಯ ಫೌಂಡೇಶನ್ ಆಯಿತು. ಕಾರಂತರು, ಪ್ರೇಮ ಕಾರಂತರು, ಎನ್ ಎಸ್ ವೆಂಕಟರಾಮ್, ನಮ್ಮ ವಿ ರಾಮಮೂರ್ತಿಗಳು, ಸಾಯಿ ಪರಂಜಪೆ, ಈ ರೀತಿ ಬಹಳ ಅಂದಿನ ಇಡೀ ಭಾರತದ ರಂಗಭೂಮಿಯ ಬಹಳ ಶ್ರೇಷ್ಠ ನಿರ್ದೇಶಕರು ಅಲ್ಲಿ ನನಗೆ ಪಾಠ ಮಾಡಿದರು. ಆ 3 ತಿಂಗಳ ನಂತರ ಆದ್ಯ ರಂಗಾಚಾರ್ಯರೇ ಹೆಸರಿಟ್ಟಂಥ ಶಕ ಶೈಲೂಷರು ಅನ್ನುವ ಒಂದು ತಂಡವನ್ನು ನಾವು ಕಟ್ಟಿದ್ದೆವು. ಅಂದರೆ ಅಲ್ಲಿದ್ದಂತಹ ಇಡೀ ಸ್ಟೂಡೆಂಟ್ ಕಮ್ಯುನಿಟಿ ಏನಿತ್ತು ಅವರೊಂದು 10-15 ಜನ ಸೇರಿಕೊಂಡು ಇದನ್ನು ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ವಿ. ಹಾಗಾಗಿ ರಂಗಭೂಮಿ ನಿರಂತರವಾಗಿ ಅಂದಿನಿಂದ ನನಗೆ ಜೊತೆ ಜೊತೆಯಾಗಿ ಅದರ ಜೊತೆಯಲ್ಲಿ ನಾನು ಬೆಳೀತಾ ಬಂದೆ. 1970 ಅಂತ ಕಾಣುತ್ತೆ ಅದು ನನಗೆ ಹೊಂದಿಕೊಂಡು. ಈ ಒಂದು ಕಲಾ ಮಾಧ್ಯಮಕ್ಕೆ ಒಂದು ರೀತಿ ನಿಮ್ಮನ್ನು ನೀವು ಪರಿಚಯ ಮಾಡಿಕೊಂಡಿದ್ದು ಅಂದರೆ 32 ವರ್ಷಗಳು. ಹೌದು, ಅದಕ್ಕೆ ಹಿಂದಿನ ಇದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೆಲವು ಸಲ ನಾಟಕಗಳಾಗೋವಾಗ ಅಥವಾ ಯಾವುದಾದ್ರು ಒಂದು ಪ್ರದರ್ಶನ ಇದ್ದಾಗ ಹೋಗಿ ನೋಡಿದ್ದಷ್ಟೇ ಅನುಭವ. ಆವಾಗ ನನಗೆ ಬಹಳ ಹತ್ತಿರ ಇತ್ತು ಕನ್ನಡ ಸಾಹಿತ್ಯ ಪರಿಷತ್ತು ನನ್ನ ಮನೆಗೆ ಚಾಮರಾಜಪೇಟೆಯಲ್ಲಿದ್ದೆ ಆಗ. ಹಾಗಾಗಿ ಸತತವಾಗಿ ನನ್ನ ಬೆಳವಣಿಗೆ ಸಾಹಿತ್ಯ ಮತ್ತು ಈ ರೀತಿಯ ನಾಟಕ ಮತ್ತು ಈ ನಾಟಕದ ಅನುಭವ ಏನಿದೆ ಅದ್ರ ಜೊತೆಲೇ ಬೆಳೀತಾ ಬಂದು. ಸಾಮಾನ್ಯವಾಗಿ ನಾವು ಗಮನಿಸೋದೇನೆಂದರೆ ಒಂದು ರಂಗಭೂಮಿಯಿಂದ ಮತ್ತೊಂದು ಆಯಾಮಕ್ಕೆ ಬಂದಾಗ, ಚಲನಚಿತ್ರ ರಂಗಕ್ಕೆ ಬಂದಾಗ, ಅಲ್ಲೇ ನೆಲೆಯೂರುವಂತಹ ವ್ಯಕ್ತಿಗಳನ್ನು ಸಾಮಾನ್ಯವಾಗಿ ಹೆಚ್ಚು ಜನರನ್ನು ಗಮನಿಸ್ತೇವೆ. ಆದರೆ ತಾವು ಎಲ್ಲದರಲ್ಲಿಯೂ ಸಹ ಅಂದರೆ ರಂಗಭೂಮಿಯನ್ನು ಇನ್ನೂ ಬಿಟ್ಟಿಲ್ಲ, ಇಂದಿನವರೆಗೂ ನಡ್ಸ್ಕೊಂಡು ಬಂದಿದ್ದೀರಿ. ಅದು ಯಾಕೆ ನಿಮಗೆ ಹೀಗೆ ಮುಂದುವರಿಸ್ಬೇಕು ಅಂತ ಅನ್ನಿಸ್ತು? ನಾನು ಬಹಳ ಸಲ ಅದನ್ನು ಯೋಚಿಸಿದ್ದೇನೆ, ನಾನು ಹೇಳಿದ್ದೇನೆ ಕೂಡ ಅದನ್ನು. ನನ್ನ ಇಡೀ ರೆಜುವಿನೇಷನ್ ಅಂತ ಏನು ಕರಿತೇವೆ ಅಂದರೆ ಕ್ರಿಯಾತ್ಮಕವಾಗಿ ನಮ್ಮನ್ನು ನಾವೇ ಬಲಪಡಿಸಿಕೊಳ್ಳುವಂತಹದ್ದೇನಿದೆ ಅದು ರಂಗಭೂಮಿಯಿಂದ ಮಾತ್ರ ಸಾಧ್ಯ ಅಂತ. ಕಲಾಕ್ಷೇತ್ರದ ಮೆಟ್ಟಲಿಗೆ ಬಂದು ಕೂಡಲೇ ನಮ್ಮಲ್ಲಿ ಒಂದು ರೀತಿಯ ಒಂದು ಹೊಸ ರಕ್ತ ಚಲನೆ ಶುರುವಾಗಿಬಿಡುತ್ತೆ. ಸೊ ಮಾನಸಿಕವಾಗಿ ನಮ್ಮಲ್ಲಿ ಸದೃಢವಾಗ್ತಾ ಹೋಗ್ತದೆ. ಇದನ್ನು ನಾನು ಕಂಡುಕೊಂಡಿದ್ದೇನೆ. ಎಷ್ಟೋ ಸಲ ನಾನು ಬಹಳ ಒಂದು ದೊಡ್ಡ ಚಿತ್ರ ಮಾಡಿ ಅದರ ನಂತರ ಅದೇನದು ಭಾಳ ಸಕ್ಸಸ್ಫುಲ್ ಆಗಿಬಿಡ್ಬೋದು ಅಥವಾ ಭಾಳ ಫೇಲ್ಯೂರ್ ಆಗಿಬಿಡ್ಬೋದು. ಅದರ ನಂತರ ಆ ಚಿತ್ರದ ನಂತರದ ಕ್ಷಣಗಳೇನಿದೆ ಅದನ್ನು ನಾನು ಕಳೀಬೇಕಾದರೆ ಕಲಾಕ್ಷೇತ್ರದ ಮೆಟ್ಟಲೇ ಬೇಕಾಗುತ್ತೆ. ಆ ರೀತಿಯ ಒಂದು ಗೊತ್ತಿಲ್ಲ ಮನಸ್ಥಿತಿ ಆ ರೀತಿ ಆಗಿದೆ. ಇನ್ನು ಸಂಗ್ಯಾ ಬಾಳ್ಯ ತಾವು ನಿರ್ದೇಶಿಸಿದ ಒಂದು ನಾಟಕ 100 ಪ್ರದರ್ಶನಗಳನ್ನು ಕಾಣ್ತೇವೆ. 100ಕ್ಕೂ ಹೆಚ್ಚಿನ ಪ್ರದರ್ಶನಗಳನ್ನು. ಹಾಗೇ ಜೋಕುಮಾರ ಸ್ವಾಮಿ 100 ಪ್ರದರ್ಶನಗಳನ್ನು, ಸತ್ತವರ ನೆರಳು 200 ಪ್ರದರ್ಶನ, ಇದು ತಾವು ನಟಿಸಿದ್ದು ಕರಂತ ಅವರವರ ನಿರ್ದೇಶನದಲ್ಲಿ. ಹೀಗೆ ಹೆಚ್ಚು ಹೆಚ್ಚು ನಾಟಕಗಳು ಪ್ರದರ್ಶನಗೊಳ್ತಾ ಇದ್ದರೆ ನಿಖರತೆಗೆ ಹತ್ತಿರ ಹೋಗ್ತಾ ಇರ್ತೀವ? ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ರಿಹರ್ಸಲ್ ಮಾಡೋದೇ ಒಂದು ದೊಡ್ಡ ತಾಪತ್ರಯ ಆಗ್ತಾ ಇದೆ. ಯಾಕೆಂದರೆ ದೂರದರ್ಶನ ಎಷ್ಟರ ಮಟ್ಟಿಗೆ ತನ್ನ ಕಬಂಧ ಬಾಹುವನ್ನು ಬೆಳೆಸಿಬಿಟ್ಟಿದೆ ಅಂದರೆ ಅದೊಂದು ಬ್ರಹ್ಮರಾಕ್ಷಸ. ಸೊ ಹಾಗಾಗಿ ತನಗೆ ಯಾವುದೇ ರೀತಿಯ ಕಲೆ ಅದಕ್ಕೆ ಬೇಕಾದಾಗ ತಕ್ಷಣ ಅದನ್ನು ಹತ್ತಿರಕ್ಕೆ ಹೇಳ್ಕೊಂಡು ಬಿಡುತ್ತೆ. ಸೊ ಕಲಾಕಾರ ಅದರಿಂದ ಪ್ರಯೋಜನವನ್ನು ಪಡಿತಾ ಹೋಗ್ತಾನೆ. ಈಗ ಆ ಪರಿಸ್ಥಿತಿ ನಾಟಕದಲ್ಲಿ ಆಗ್ತಾ ಇದೆ. ಸುಮಾರು ಸತ್ತವನಲ್ಲೂ 50-60 ಜನ ಇದ್ದಾರೆ, ಜೋಕುಮಾರ ಸ್ವಾಮಿಯಲ್ಲಿ ಒಂದು 40 ಜನ ಇದ್ದಾರೆ. ಸೊ ಇಡೀ ತಂಡ ಸೇರಬೇಕು ಅಂದರೆ ರಿಹರ್ಸಲ್ಗೆ ಅದೇ ಒಂದು ದೊಡ್ಡ ಕಷ್ಟವಾಗುವಂಥ ಪರಿಸ್ಥಿತಿ. ಆದ್ದರಿಂದಾಗಿ ಕೆಲವು ಸಲ ಈ ಮರು ಪ್ರದರ್ಶನಗಳು ನಾಟಕದ್ದು ಆಗೋದೇ ಇಲ್ಲ. ಒಂದು ಹೊಸ ಪ್ರದರ್ಶನ ಆಗುವಾಗ ಇರುವಷ್ಟು ಉತ್ಸಾಹ ನಂತರದ ದಿನಗಳಲ್ಲಿ ಇರೋದಿಲ್ಲ. ಹಾಗಾಗಿ ಪ್ರತಿ ಸಲ ನಾವು ಹೊಸಬರನ್ನು ತಯಾರಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಆದರೆ ಏನಾಗುತ್ತೆ, ಇವತ್ತಿನ ರಂಗಭೂಮಿಯ ನಿಜಸ್ಥಿತಿ ಏನು ಅಂತಂದರೆ 4-5 ಕ್ಯಾರೆಕ್ಟರ್ಗಳಿರುವಂತಹ
ವಿಭಿನ್ನ ಪ್ರಯೋಗಗಳನ್ನು ನಾವು ಮಾಡ್ತಾ ಹೋಗೋದು ಬಹಳ ಕ್ಷೇಮ ಅಂತ. ಅಂದ್ರೆ ಹೆಚ್ಚು ಪಾತ್ರಗಳನ್ನು ಕಡಿಮೆ ಪಾತ್ರಗಳನ್ನ ಬಳಸ್ಕೊಳ್ಳೋದು ಬಹಳ, ಅಷ್ಟು ವ್ಯಕ್ತಿಗಳನ್ನ ನಮ್ಮ ಜೊತೆ ಹಿಡಿದಿಟ್ಕೊಳ್ಳೋದು ದೃಷ್ಟಿಯಿಂದ. ಆದ್ರೆ ಇದು ಪ್ರಾರಂಭವಾದ ದಿನಗಳಲ್ಲಿ ರಂಗಭೂಮಿ ಒಂದು ಉತ್ಸವ, ಅವಾಗ ಎಲ್ಲ ಕಡೆ ಒಂದು 50 ಜನ 100 ಜನ ಸೇರಿಸಬೇಕು ಅಂದ್ರೆ ಅದು ಪ್ರಾಬ್ಲಮ್ಮೇ ಅಲ್ಲ, ರಿಹರ್ಸಲ್ ಎಲ್ಲರೂ ಬರೋರು. ಅಂಡ್ ಇಡೀ ಒಂದು ತಿಂಗಳು ರಿಹರ್ಸಲ್ ಮಾಡಬೇಕು ಅಂದ್ರೆ ಎಲ್ಲರೂ. ಸೊ ಹಾಗಾಗಿ ಅಂದಿನ ನಾಟಕಗಳಲ್ಲಿ ನಾವು ಆ ಉತ್ಸವತೆಯನ್ನು, ಅದರಲ್ಲೂ ಕಾರಂತರ ನಾಟಕಗಳಲ್ಲಿ ಆ ಒಂದು ರೀತಿಯ ಪ್ರಯೋಗಶೀಲತೆಯನ್ನು ನಾವು ಕಂಡಿದ್ದೇವೆ. ಅದನ್ನು ಇವತ್ತಿನ ದಿನಗಳಲ್ಲಿ ನಾವು ಪಡೆಯೋದು ಕಷ್ಟ ಆಗುತ್ತೆ. ಅಂಡ್ ಆ ಸತ್ತವರ ನೆರಳು 200 ಪ್ರದರ್ಶನ ಯಾಕೆ ಕಂಡಿದೆ ಅಂದರೆ, ನಾವು ಕಾರಂತರ ಹೇಳಿದಾಗೆ ಸತ್ತವರ ನೆರಳಿ ನಾಟಕಕ್ಕೆ ಯಾವತ್ತೂ ಸಾವಿಲ್ಲ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅದು ಪ್ರೇಕ್ಷಕರನ್ನು ಬಹಳ ಚೆನ್ನಾಗಿ ಮೋಡಿ ಮಾಡಿದೆ. ನಾಗಾಭರಣ ಅವರೇ, ತಾವು ರಂಗಗೀತೆಗಳನ್ನು ಸೊಗಸಾಗಿ ಹಾಡ್ತೀರಿ ಅಂತ ಗೊತ್ತು. ಒಂದು ರಂಗಗೀತೆಯನ್ನು ನಮ್ಮ ವೀಕ್ಷಕರಿಗಾಗಿ. ಮೂಲತಃ ನಾನು ಹಾಡುಗಾರನಲ್ಲ, ಯಾಕೆಂದರೆ ರಂಗಭೂಮಿ ನಮಗೆ ಬೇರೆ ರೀತಿಯ ಒಂದು ದಿಕ್ಕಿನಲ್ಲಿ ಕಳಿಸ್ಕೊಡ್ತು, ಅಂದರೆ ನಿರ್ದೇಶಕನಾಗಿ ನಟನಾಗಿ. ಆದರೆ ಕಾರಂತರ ಜೊತೆಯಲ್ಲಿ ಕೋರಸ್ಸಲ್ಲಿ ಹಾಡ್ತಾ ಇದ್ದದ್ದು ಜಾಸ್ತಿ. ಮೂಲತಃ ಅವರೇ ಒಳ್ಳೆಯ ಹಾಡುಗಾರರಾದ್ರಿಂದ, ಹಾಗಾಗಿ ನನ್ನ ಹಾಡಿನಲ್ಲಿ ಅಂತಹ ತಪ್ಪಿರಬಹುದು ಅಂತ ಅನಿಸುತ್ತೆ. ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಜೋ 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 ಶ್ರೀಕೃಷ್ಣ ಪರಮಾನಂದ ಜೋ ಜೋ ಶ್ರೀಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಬಾಲಮುಕುಂದ ನಂದ ಗೋಪಿಯ ಕಂದ ಬಾಲಮುಕುಂದ ಜೋ ಜೋ ಪಾಲಗಡಲೋಳು ಪವಡಿಸಿದವನೇ ಶ್ರೀಲತಾಂಗಿಯರ ಚಿತ್ತದೊಲ್ಲಬನೇ ಪಾಲಗಡಲೋಳು ಪವಡಿಸಿದವನೇ ಶ್ರೀಲತಾಂಗಿಯರ ಚಿತ್ತದೊಲ್ಲಬನೆ ಬಾಲ ನಿನ್ನನು ತೂಗುವೆ ಜೋ ಜೋ ಬಾಲ ನಿನ್ನನು ತೂಗುವೆ ಯಾರ ಕಂದನಿ ಯಾರ ನಿಧಿಯೋ ಯಾರ ಕಂದನಿ ಯಾರ ನಿಧಿಯೋ ಯಾರ ರತ್ನವೋ ನೀ ಮಾಣಿಕವೋ ಯಾರ ರತ್ನವೋ ನೀ ಮಾಣಿಕವೋ ಪೋರ ನಿನ್ನನು ತೂಗುವೆ ಜೋ ಜೋ ಪೋರ ನಿನ್ನನು ತೂಗುವೆ ಜೋ 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 ಮಗು ಕಟ್ತಾ ಇದ್ರೆ ಮಗು ಮಲ್ಕೊಂಡು ಬಿಡಬೇಕು ನಿಜವಾಗಿ. ಆ ರೀತಿಯ ಒಂದು ಸೊಗಸಾಗಿದೆ ಈ ಗೀತೆ. ಯಾವ ನಾಟಕದ ಈ ಗೀತೆ? ಸತ್ತ ನೆರಳದ್ದೆ. ಇನ್ನು ತಾವು ರಂಗಭೂಮಿಯಲ್ಲಿ ಹೆಚ್ಚು ನಟರಾಗಿಯೇ ಖ್ಯಾತಿಯನ್ನು ಗಳಿಸಿದಿರಿ ನಿರ್ದೇಶನದ ಜೊತೆ ಜೊತೆಗೇನೆ. ಆಗ ವಿವಿಧ ಪಾತ್ರಗಳಲ್ಲಿ ಅಭಿನಯಿಸುವಂತಹ ಒಂದು ಸಂದರ್ಭ ಬಂದಿರುತ್ತೆ. ಆ ಪಾತ್ರಗಳ ಒಂದು ಅನುಭವ. ಈಗ ಆರ್ ನಾಗೇಶ್ ನಿರ್ದೇಶಿಸಿದ ಪ್ರಕರಣ ಕತೆ, ಸಿಜಿಕೆ ನಿರ್ದೇಶಿಸಿದ ನೀಗಿಕೊಂಡ ಸಂಸಾರ, ಮತ್ತು ಕಾರಂತರಿ ನಿರ್ದೇಶಿಸಿದ ಹಲವು ನಾಟಕಗಳಲ್ಲಿ 50 ಜನ ಇರ್ಬೋದು, 10 ಜನ ಇರ್ಬೋದು, ಜಯಕುಮಾರ ಸ್ವಾಮಿ ಇರ್ಬೋದು, ನನಗೆ ಪಾತ್ರದ ಜೊತೆ ಜೊತೆಯಲ್ಲಿ ನಾನು ಉಳಿದೆಲ್ಲ ಕೆಲಸಗಳ ನನಗೆ ಮೊದಲು ನಟಿಸಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ನನಗೆ ಹಿನ್ನೆಲೆಯಲ್ಲಿ ಕೆಲಸ ಮಾಡೋದು ಬಹಳ ಇಷ್ಟ. ಬ್ಯಾಕ್ ಸ್ಟೇಜ್ ಅಂದರೆ ಆಗಿನ ಕಾಲದಲ್ಲಿ ಏನು ಕತ್ತೆ ಕೆಲಸ ಮಾಡ್ತಾರೆ ಇವರು ಅಂತ ಕರೀತಾ ಇದ್ದರು.
ಆದರೆ ನಿಜವಾಗಿಯೂ ನನ್ನನ್ನು ರೂಪಿಸಿದ್ದು ಬ್ಯಾಕ್ ಸ್ಟೇಜ್ ಅಂತಲೇ ಹೇಳ್ಬೋದು. ಆ ಬ್ಯಾಕ್ ಸ್ಟೇಜ್ನಲ್ಲಿ ನಾನು ಕಲಿತಾ ಇದ್ದಿದ್ದು ಜಾಸ್ತಿ ಇತ್ತು ನಟನಿಗಿಂತ. ನಟ ಕೇವಲ ಒಂದು ಪ್ರಮಾಣದಲ್ಲಿ ತನ್ನನ್ನು ತಾನು ಅರಿತುಕೊಳ್ತಾ ಹೋಗ್ತಾನೆ, ಆತ ಕೇವಲ ಪ್ರದರ್ಶಕವಾಗ್ತಾ ಹೋಗ್ತಾನೆ, ಯಾಕೆಂದರೆ ಇದು ಒಂದು ಪ್ರದರ್ಶಕ ಕಲೆ ಆದ್ದರಿಂದ. ಆದರೆ ಬ್ಯಾಕ್ ಸ್ಟೇಜ್ ಮಾಡುವ ವ್ಯಕ್ತಿ ಆ ನಟನನ್ನು ಮೀರಿದಂತಹ ಕಲ್ಪನೆಯನ್ನು ಪರಿಕಲ್ಪನೆಯನ್ನು ಮೂಡಿಸ್ತಾ ಹೋಗ್ತಾನೆ. ಆದರೆ ಈಗಿನ ಅನೇಕ ಕಲಾವಿದರಲ್ಲಿ ಪ್ರವೃತ್ತಿ ಏನಿದೆ ಅಂದರೆ ಆ ಒಂದು ಫ್ರಂಟ್ ಸ್ಟೇಜ್ ಅದಷ್ಟೇ ಗಮನವನ್ನು ಕೊಡ್ತಾ ಇದ್ದಾರಲ್ಲ. ಮೊದಲಿಂದಲೂ ಹಾಗೇನೇ ಇದೆ, ಯಾಕೆಂದರೆ ಯಾವಾಗಲೂ ಅದು ನಟ ಅಂದ ಕೂಡಲೇ ಅಥವಾ ನಟ ನಟಿಯರಿಗೆ ಫಸ್ಟ್ ಕಾಣೋದು ನಾನು ಕಾಣಿಸ್ಬೇಕು ಅಂತ. ಈಗ ತೆರೆಯ ಹಿಂದೆ ಇರುವ ವ್ಯಕ್ತಿ ಅವನು ಪರದೆ ಕಟ್ಟವನು ಯಾವಾಗ ಕಾಣಿಸ್ತಾನೆ, ಅವನು ಕಾಣಿಸೋದೇ ಇಲ್ಲ. ಲೈಟ್ ಕಟ್ಟೋನು ಅಥವಾ ಲೈಟ್ ಮಾಡೋನು, ಲೈಟಿಂಗ್ ಡಿಸೈನರು ಅಥವಾ ಸ್ಟೇಜ್ ಡಿಸೈನರು, ಸ್ಟೇಜ್ ಕೆಲಸ ಮಾಡೋನು ಯಾವತ್ತೂ ರಂಗದ ಮುಂದೆ ಬರೋದೇ ಇಲ್ಲ. ಸೊ ಹಾಗಾಗಿ ರಂಗದಲ್ಲಿ ಚಪ್ಪಾಳೆಗೆ ಇಟ್ಸೋನು ಯಾರು, ನಟ. ಸೊ ಹಾಗಾಗಿ ನಟನ ಕಡೆಯೇ ಎಲ್ಲರ ಒಲವು ಇರುತ್ತೆ. ಆದರೆ ನನಗೆ ಯಾಕೋ ಬ್ಯಾಕ್ ಸ್ಟೇಜಲ್ಲಿ ಬಹಳ ಇಷ್ಟ ಇತ್ತು. ಹಾಗಾಗಿ ಒಂದು ತಂಡವನ್ನೇ ನಿರ್ಮಿಸಿದ್ವಿ. ಇಡೀ ಕರ್ನಾಟಕದ ಯಾವುದೇ ಭಾಗದಲ್ಲಿ ನಾಟಕ ಆದರೂ ಕೂಡ ಅಲ್ಲಿಗೆ ಹೋಗಿ ನಮ್ಮ ಬ್ಯಾಕ್ ಸ್ಟೇಜ್ ವರ್ಕರ್ಸ್ ಕೆಲಸ ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಅಂದರೆ ಆಧುನಿಕ ರಂಗಭೂಮಿಯ ಆ ಹೊಸ ಮೆಟ್ಲುಗಳಾಗ ಆಗ್ತಾನೇ ಶುರುವಾಗಿದ್ದು. ಹಾಗಾಗಿ ಧಾರವಾಡದಲ್ಲೇ ಆಗಲಿ, ಉಡುಪಿನಲ್ಲೇ ಆಗಲಿ, ಇಲ್ಲಿಂದ ಲೈಟ್ಸ್ ತೊಗೊಂಡೋಗಿ ಅಲ್ಲಿ ನಾವು ಡಿಸೈನ್ ಮಾಡಿ ಹೊಸ ನಾಟಕಗಳಿಗೆ, ಅದರಲ್ಲೂ ಪ್ರಭಾವಶಾಲಿ ಸಾಮಾಜಿಕ ಕಳಕಳಿಯುಳ್ಳ ನಾಟಕಗಳಿಗೆ ಒಂದು ರೀತಿ ಬದ್ಧರಾಗಿ ಕೆಲಸ ಮಾಡ್ತಾ ಇದ್ವಿ. ಅದೇ ಆಟಿಟ್ಯೂಡ್ ಮುಂದೆ ನನಗೆ ಸಿನಿಮಾದಲ್ಲೂ ಬಂದಿರಬಹುದೇನೋ, ಯಾಕೆಂದರೆ ಒಂದು ಮನೋರಂಜನೆಯನ್ನು ನಾವು ಒಂದು ಉದ್ದೇಶಕ್ಕೆ ಅಥವಾ ಒಂದು ಭೌತಿಕ ಪರಿವರ್ತನೆಗೆ ಬಳಸ್ಕೊಳ್ತಾ ಇದ್ದಿದ್ದು ಅಂದಿನಿಂದ ನನಗೆ ಶುರುವಾಗಿದ್ದು. ರಂಗಭೂಮಿಯ ಇಂದಿನ ಪರಿಸ್ಥಿತಿಯ ಬಗ್ಗೆ ಸಮಾನಿಸ್ತು. ಅದೇ ಆಗಲೇ ಹೇಳಿದಾಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾಟಕ ಮಾಡೋದೇ ಒಂದು ಬಹಳ ನಿಜವಾದಂತಹ ಒಂದು ಕ್ರಿಯಾಶೀಲ ಕ್ರಿಯೆ ಆಗಿಬಿಟ್ಟಿದೆ. ಆದ್ದರಿಂದ ಜಾಸ್ತಿ ಜನ ಸೇರುವುದರ ಬದಲು ಕಮ್ಮಿ ಆದಷ್ಟು ಆ್ಯಕ್ಟ್ಗಳನ್ನು ಬಳಸಿಕೊಂಡು ಮಾಡುವಂತಹ ನಾಟಕಗಳು ಜಾಸ್ತಿ ಆಗ್ತಾ ಇವೆ. ಏಕಪಾತ್ರಾಭಿನಯಗಳು ಜಾಸ್ತಿ ಆಗ್ತಾ ಇವೆ. ಒಂದು ರೀತಿಯಲ್ಲಿ ನೀಗಿಕೊಂಡ ಸಂಸ ಆ ರೀತಿಯ ಒಂದು ಪ್ರಯೋಗ, ಒಂದು 4-5 ಜನ ಮಾತ್ರ ಸೇರಿ ಮಾಡಿದಂತಹ ನಾಟಕ. ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ಅವುಗಳು ಜಾಸ್ತಿ ಆಗ್ತಾ ಹೋಗೋದು ಮತ್ತು ಬಡಾವಣೆಯಲ್ಲಿ ನಾಟಕಗಳಾಗ್ತಾ ಹೋಗೋದು. ಯಾಕೆಂದರೆ ಇವತ್ತು ಬೆಂಗಳೂರಾಗಲಿ ಅಥವಾ ಬೇರೆ ಊರೇ ಆಗಲಿ ಯಾವುದೇ ಆಗಲಿ ಬಹಳಷ್ಟು ಬೆಳೆದಿರುವಂಥದ್ದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ನಾಟಕ ಮಾಡೋದೇ ಒಂದು ದೊಡ್ಡ ಸಾಧನೆ ಆಗಿಬಿಟ್ಟಿದೆ. ಹಾಗಾಗಿ ಬಡಾವಣೆಗಳಲ್ಲಿ ರಂಗಭೂಮಿ ಮತ್ತು ರಂಗಭೂಮಿಯ ಕ್ರಿಯೆ ಎರಡೂ ನಡೀತಾ ಹೋಗಬೇಕಾಗಿದೆ. ಆ ದಿವಸದಲ್ಲಿ ಕೆಲಸ ನಡೀತಾ ಇದೆ. ಈಗ ನಮ್ಮಲ್ಲಿ HN ಕಲಾಕ್ಷೇತ್ರ ಅಂದರೆ ಅದು ಈಗ ಒಂದು ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗುತ್ತೆ. ಆ ಕಡೆ ಸುಚಿತ್ರ ಒಂದು ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗುತ್ತೆ. ಹೀಗೆ ಪ್ರತಿಯೊಂದು ಆ ಬಡಾವಣೆಯಲ್ಲೂ ತನ್ನದೇ ಆದಂತಹ ಒಂದು ರಂಗಭೂಮಿಯ ಬೆಳವಣಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬೇಕಾಗುತ್ತೆ, ನಡೀತಾ ಇದೆ. ಟಿ.ಎಸ್. ನಾಗಾಭರಣ ಅವರೇ, ತಮ್ಮ ರಂಗಭೂಮಿಯ ಅನುಭವದಿಂದ ಇನ್ನು ಚಲನಚಿತ್ರ ರಂಗದ ಕಡೆ ಹೊರಳೋಣ. ಈಗ ಇದುವರೆಗೆ 25 ಚಲನಚಿತ್ರಗಳನ್ನು ತಾವು ನಿರ್ದೇಶಿಸಿದ್ದೀರಿ. ಈ ಒಂದು ಅನುಭವ ತುಂಬ ಅಗಾಧವಾಗಿರುತ್ತೆ, ಆದರೂ ಚಿಕ್ಕದಾಗಿ ನಮ್ಮ ಜೊತೆ ಯಾವ ರೀತಿ ಹಂಚಿಕೊಳ್ಳೋದಕ್ಕೆ ಬಯಸ್ತೀರ? ಇಲ್ಲ, ಪ್ರತಿ ಚಿತ್ರ ಕೂಡ ಒಂದು ಪ್ರಯೋಗ. ಯಾಕೆಂತಂದರೆ ಅದನ್ನು ನಾವು ವ್ಯಾಪಾರಿ ಮನೋಭಾವವೋ ಅಥವಾ ಕಲಾತ್ಮಕವೋ ಇವುಗಳನ್ನು ವಿಂಗಡಿಸೋದಕ್ಕೆ ಮುಂಚೆ ನಾವು ಪ್ರದರ್ಶಕ ಕಲೆಯ ಮೂಲಭೂತ ಇದೇನು ಅಂತಂದರೆ ಅದು ಎಲ್ಲರನ್ನು ರಂಜಿಸಬೇಕು. ಅಂದರೆ ನೋಡುವವನಿಗೆ ಅದು ತಟ್ಟಬೇಕು, ಅವನ ಮನಸ್ಸನ್ನು, ಆ ಹೃದಯವನ್ನು ಅಥವಾ ಅವನ ಬುದ್ಧಿಯನ್ನು ಅದು ತಟ್ಟದೇ ಇದ್ದರೆ ಆ ಚಿತ್ರ ನನ್ನ ಪ್ರಕಾರ ಸಕ್ಸಸ್ ಅಲ್ಲ ಅಂತಲೇ ಅರ್ಥ. ಕೇವಲ ಎಲ್ಲೋ ಯಾವುದೋ ಕಾರಣಕ್ಕೆ, ಒಂದೇ ಕಾರಣಕ್ಕೋಸ್ಕರ ಸಿನಿಮಾ ಮಾಡೋದಾಗಲಿ, ಅದು ಕೇವಲ ಮನೋರಂಜನೆಗಾಗಿ ಅಂತ ಮಾಡೋದಾಗಲಿ, ಎರಡು ತಪ್ಪು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನನ್ನ ಈ 25-26 ಚಿತ್ರಗಳ ಬೆಳವಣಿಗೆಯಲ್ಲಿ ಸಾಕಷ್ಟು ಉದ್ದೇಶಪೂರಿತ ಸಾಮಾಜಿಕ ಕಳಕಳಿಯುಳ್ಳ ಚಿತ್ರಗಳ ಕಡೆಗೆ ನಾನು ವಾಲಿದ್ದೇನೆ. ಮನೋರಂಜನಾತ್ಮಕ ಚಿತ್ರಗಳನ್ನು ಮಾಡಿದ್ದೇನೆ. ಸೊ ಆ ಮನೋರಂಜನಾತ್ಮಕ ಚಿತ್ರಗಳ ಜೊತೆ ಜೊತೆಯಲ್ಲಿ ಈ ರೀತಿಯ ಒಂದು ಸೇರ್ಪಡೆ ಆದಾಗ ಮಾತ್ರ ಒಂದು ಬ್ರಿಡ್ಜ್ ಸಿನಿಮಾ ಕಾನ್ಸೆಪ್ಟ್ ಬೆಳೆಯುತ್ತೆ. ಯಾಕೆಂದರೆ ನಾವು ಪ್ರೇಕ್ಷಕನ ಮನಸ್ಸನ್ನು ಮುಟ್ಟುವಂತಹ, ಯೋಚನೆ ಮಾಡುವಂತಹ ವೀಕ್ಷಕನ ಮನಸ್ಸನ್ನು ಮುಟ್ಟುವಂತಹ, ಬುದ್ಧಿಯನ್ನು ಮುಟ್ಟುವಂತಹ ಎರಡು ಬ್ರಿಡ್ಜ್ ಆಗುವಂತಹ ಒಂದು ಸಿನಿಮಾಗಳ ಇದನ್ನೇ ಶುರು ಮಾಡಿದ್ದೆ. ಅಂದರೆ ಆ ಸ್ಫೋಟದ ನಂತರ ಆ ರೀತಿಯ ಚಿತ್ರಗಳನ್ನು ನನ್ನ ಇದರಲ್ಲಿ ಕಾಣಬಹುದು. ಆ ಸ್ಫೋಟ, ಸಂತ ಶಿಶುನಾಳ, ಮೈಸೂರು ಮಲ್ಲಿಗೆ, ಚಿನ್ನಾರಿ ಮುತ್ತ, ಈ ಎಲ್ಲ ಚಿತ್ರಗಳನ್ನು, ಜನ್ಮದ ಜೋಡಿ, ಇವುಗಳನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದರೆ ಸಾಹಿತ್ಯ ಮತ್ತು ಸಂಸ್ಕೃತಿ ಹಾಗೂ ಅದರ ಹಿಂದೆ ಒಂದು ಸಾಮಾಜಿಕ ಕಳಕಳಿಯನ್ನು ನೀವು ಕಾಣಬಹುದು. ಇದು ನನ್ನ ಉದ್ದೇಶ. ಸರಿ, ಇದರ ನೀವು ಅನೇಕ ಚಲನಚಿತ್ರಗಳಿಗೆ ಸ್ವಂತ ನಿರ್ಮಾಣವನ್ನು ಮಾಡಿದ್ದೀರಿ? ಹೌದು. ಯಾವ್ಯಾವ ಚಲನಚಿತ್ರಗಳು? ಚಿನ್ನಾರಿ ಮುತ್ತಾಗೆ ಮತ್ತು ಲೀಲಾ ವಿಮೋಚನೆ, ಈ ಚಿತ್ರಗಳಿಗೆ ನಿರ್ಮಾಪಕನಾಗಿ ಕೂಡ ಕೆಲಸ ಮಾಡಿದ್ದೇನೆ. ನಿಮ್ಮ 26ನೇ ಚಲನಚಿತ್ರ ಸಿಂಗಾರೆವ,
ಈಗ ಅದರ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಚಿತ್ರ ಇದೆಲ್ಲ ಚಿತ್ರ ನಿರ್ಮಾಣ ಸಂಪೂರ್ಣವಾಗಿ ಮುಗಿದಿದೆ ಅಂತ ಚಿತ್ರೀಕರಣ ಚಿತ್ರೀಕರಣ ಮುಗಿದಿದೆ. ಜಸ್ಟ್ ಒಂದು 3 ದಿವಸಗಳ ಹಿಂದೆ ತಾನೇ ಗದಗಿನ ಅಣ್ಣಿಗೇರಿ, ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಹಾಗೂ ಗದಗಿನ ಸುತ್ತಮುತ್ತ ಕೆಲಸ ಮುಗಿಸಿ ಬಂದಿದ್ದೇನೆ. ಡಾಕ್ಟರ್ ಚಂದ್ರಶೇಖರ ಕಂಬಾರರ ಸಿಂಗಾರವ ಮತ್ತು ಅರಮನೆ ಇದಕ್ಕೆ ಆಧಾರ. ಒಂದು ಇಡೀ ತಂಡ ಹೇಗೆ ಕೆಲಸ ಮಾಡಬೇಕು ಅಥವಾ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಯಾವತ್ತೂ ನಾನು ಚಲನಚಿತ್ರವನ್ನು ಉದಾಹರಣೆಯಾಗಿ ಕೊಡ್ತೇನೆ. ಯಾಕೆಂದರೆ ಅದರಲ್ಲಿ ಒಬ್ಬ ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಪ್ರತಿಯೊಬ್ಬನೂ ಅದರಲ್ಲಿ ಇಂಪಾರ್ಟೆಂಟ್ ಆಗ್ತಾನೆ. ಕಲಾ ನಿರ್ದೇಶಕ ಇರಬಹುದು, ಕ್ಯಾಮ್ರಾಮನ್ ಇರ್ಬೋದು, ನಟ ಇರ್ಬೋದು, ಲೈಟ್ ಬಾಯ್ ಇರ್ಬೋದು, ಇವರೆಲ್ಲರೂ ಸೇರಿ ಒಂದು ಚಿತ್ರವನ್ನು ನಿರ್ಮಿಸ್ತಾರೆ. ಯಾರೋ ಒಬ್ರು ದುಡ್ಡಿದೆ ನಾನು ಮಾಡಿಬಿಡ್ತೀನಿ ಅಂತ ಹೇಳಿದ್ರು ತಪ್ಪಾಗುತ್ತೆ, ಅಥವಾ ಒಬ್ಬ ನಿರ್ದೇಶಕ ನಾನು ಮಾಡಿದ್ದಿರ್ರಿ ಅಂತ ಹೇಳಿದ್ರೂ ತಪ್ಪಾಗುತ್ತೆ. ಇಡೀ ತಂಡ ಸೇರಿ ಯಾವಾಗಲೂ ಒಂದು ಸಿನಿಮಾವನ್ನು ರೂಪಿಸುತ್ತೆ. ಆ ರೀತಿ ದಿಸೆಯಲ್ಲಿ ಸಿಂಗಾರವ ಕೂಡ ಒಂದು ಇಡೀ ತಂಡದ ಒಂದು ಕ್ರಿಯೆ, ಭಾಳ ಚೆನ್ನಾಗಿ ಒಳ್ಳೆ ಕೆಲಸ ಆಗಿದೆ. ನೋಡೋಣ ಮುಂದೆ ಹೇಗೆ. ಸಿಂಗಾರವದಲ್ಲಿ ಮತ್ತೇನು ವಿಶೇಷತೆಯನ್ನು ವೀಕ್ಷಕರು ಅಪೇಕ್ಷಿಸ್ಬೋದು? ಎಲ್ಲ ಕಾದಂಬರಿಯ ಮೂಲ ಆಶಯಗಳನ್ನು ಅದು ಭಾಳ ಚೆನ್ನಾಗಿ ಬಿಂಬಿಸ್ತಾ ಹೋಗುತ್ತೆ. ಹಾಗೆಯೇ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಹಿನ್ನೆಲೆ ಏನಿದೆ ಅದನ್ನು ಭಾಳ ಚೆನ್ನಾಗಿ ಬಿಂಬಿಸಿದೆ. ಯಾವುದೇ ಒಂದು ಚಿತ್ರ ಪ್ರಸ್ತುತಿಯನ್ನು ಯಾವ ರೀತಿ ಪಡ್ಕೊಳ್ಳುತ್ತೆ ಅಂತಂದರೆ, ಇವತ್ತಿಗೂ ಕೂಡ ಆ ಚಿತ್ರದ ಆಶಯ ಪ್ರೇಕ್ಷಕನ ಮನಸ್ಸನ್ನು ತಟ್ಟಿದ್ರೆ ಸಾಕು, ಅದು ಪ್ರಸ್ತುತವಾಗುತ್ತೆ. ಹಾಗಂತ ಹೇಳಿ ನಾವು ಪ್ರಸ್ತುತವೆ ಅಂತ ಅಂದ ಕೂಡಲೇ ಇದೇ ರೆಲೆವೆಂಟು ಅದು ರೆಲೆವೆಂಟ್ ಅಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕೆಂದರೆ ಇದು ಯಾವಾಗಲೂ ಮನುಷ್ಯನಿಗೆ ಸಂಬಂಧಪಟ್ಟದ್ದು, ಮನುಷ್ಯನ ಸಂಬಂಧಗಳಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಪ್ರತಿ ಚಿತ್ರವೂ ಅದರದೇ ಆದಂಥ ಒಂದು ಪ್ರಸ್ತುತಿಯನ್ನು ಹೊಂದ್ಕೊಂಡಿರುತ್ತೆ. ಮೈಸೂರಿನಿಂದ ಪ್ರೊಫೆಸರ್ ಕೃಷ್ಣೇಗೌಡರು ತಮ್ಮ ಜೊತೆ ಮಾತನಾಡಲಿಕ್ಕೆ ಬಯಸಿದ್ದಾರೆ. ಕೃಷ್ಣೇಗೌಡರೇ ಮಾತನಾಡಿ. ಹಲೋ, ನಮಸ್ಕಾರ ನಾಗಭರಣರೇ. ನಮಸ್ಕಾರ. ಈಗ ಬೆಳಗ್ಗೆಯಿಂದ ನಿಮ್ಮ ಇಂಟರ್ವ್ಯೂ ನೋಡ್ತಾ ಇದ್ದೀನಿ. ನೀವು ಈಗಷ್ಟೇ ಬ್ರಿಡ್ಜ್ ಸಿನಿಮಾ ಅಂತ ಪ್ರಸ್ತಾಪ ಮಾಡಿದ್ರಿ. ಹೌದು. ಆದ್ರೆ ಇಷ್ಟೇ ಆದ್ರೂ ನೀವು ಸಿನಿಮಾ ಹೇಳಿ ಕೇಳಿ ಒಂದು ಪಾಪ್ಯುಲಿಸ್ಟ್ ಮೀಡಿಯಂ ಅದು. ನಿಮಗೆ ನಾಟಕದಲ್ಲಿರೋ ಹಾಗೆ ಕಲಾತ್ಮಕ ಸಾಧ್ಯತೆಗಳನ್ನ ಹುಡುಕೋದಕ್ಕಿಂತ ಹೆಚ್ಚಾಗಿ ತಾಂತ್ರಿಕ ಸಾಧ್ಯತೆಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾಗತ್ತೆ ಸಿನಿಮಾಗಳಲ್ಲಿ. ನಿಜ. ಆದ್ರಿಂದ ಸಿನಿಮಾದಲ್ಲಿ ಹೆಚ್ಚು ರಾಜಿ ಮಾಡ್ಕೋಬೇಕಾಗಿದೆ ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಬೇಸಿಕ್ ಆಗಿ ಒಬ್ಬ ರಂಗಭೂಮಿಯಿಂದ ಬಂದವರಾದ್ರಿಂದ ನಿಮ್ಗೆ ನಿಜ ಈ ತರದ ಸವಾಲುಗಳು ಹೆಚ್ಚು ಅಂತ ಅನ್ಸೋದಿಲ್ಲ. ಈಗ ನೀವು ಎಲ್ಲಿ ನಿಂತಿದ್ದೀರಿ ಅಂತ. ಈಗ ಪ್ರತಿಯೊಬ್ಬನು ರಾಜಿ ಇಲ್ಲದೆ ತನ್ನ ಬದುಕನ್ನ ರೂಪಿಸಿಕೊಂಡಿದ್ದಾನ ಕೃಷ್ಣೇಗೌಡ್ರೆ? ಅಲ್ಲ ಅಲ್ಲ ಅಲ್ಲ, ಎಷ್ಟು ರಾಜಿ ಮಾಡ್ಕೊಂಡಿದ್ದೀನಿ ಹೇಗೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಯಾರೇ ಒಬ್ರು ರಾಜಿ ಇಲ್ಲದೆ ನಾನು ಸಿನಿಮಾ ಮಾಡಿದ್ದೇನೆ ಅಂತ ಏನಾದ್ರು ಹೇಳಿದ್ರೆ ನಾನು ಅವರಂತ ಅವ ಮೂರ್ಖ ಇನ್ನೊಬ್ಬ ಇಲ್ಲ ಅಂತ ಹೇಳ್ತೇನೆ. ಯಾಕೆ ಅಂತಂದರೆ ರಾಜಿಯ ಸೂತ್ರಗಳನ್ನು ಅಂತ ಹೇಳೋದಕ್ಕಿಂತ ರಾಜಿ ಮಾಡಿದ್ರೇ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ವ್ಯಾಪಾರಿ ಮನೋಭಾವದ ಯಾವುದೇ ಒಂದು ಪ್ರಾಡಕ್ಟ್ ಬರ್ತಿದ್ದ ಹಾಗೇನೆ ವ್ಯಾಪಾರಿ ಮನೋಭಾವದ ಪ್ರಾಡಕ್ಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಉದ್ಯಮಿ ಆದ್ದರಿಂದ ದುಡ್ಡು ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಒಬ್ಬ ಪೇಂಟರ್ಗೆ ಆ ವ್ಯಾಪಾರಿ ಮನೋಭಾವ ಬರದೇ ಹೋಗ್ಬೋದು. ಯಾಕೆಂದ್ರೆ ಅವನಿಗೆ ಕೇವಲ ಅವನ ಪೇಂಟು ಮತ್ತು ಅವನ ಬ್ರಷ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಚಲನಚಿತ್ರ ಹಾಗಲ್ಲ. ಹಾಗಾಗಿ ಒಬ್ಬ ಲೇಖಕ ತನಗನಿಸಿದ ಕವನವನ್ನು ತನಗನಿಸಿದ ಹಾಗೆ ಬರೆದು ಬಿಡಬಹುದು. ಆದರೆ ಇದು ಪ್ರದರ್ಶಕ ಕಲೆ. ಯಾವಾಗ ಪ್ರದರ್ಶನಕ್ಕೆ ನೀವು ಅದನ್ನು ಈಡು ಮಾಡ್ತೀರೋ ನಿಮಗೆ ಒಂದು ರಾಜಿ ಬೇಕಾಗತ್ತೆ. ಯಾವ ರೀತಿಯ ರಾಜಿ ಅದು? ನಿಮ್ಮ ಒಳಗನ್ನು ಬಿಟ್ಟು ಕೊಡದ ಹಾಗೆ, ನಿಮ್ಮ ಅಂತಃಸತ್ವವನ್ನು ಬಿಟ್ಟು ಕೊಡದ ಹಾಗೆ, ನಿಮ್ಮ ಶಕ್ತಿಯನ್ನು ಅದು ಹೇಗಾದರೂ ಮಾಡಿ ಅದನ್ನು ನೀವು ಕಮ್ಯುನಿಕೇಟ್ ಮಾಡುವ ಹಾಗೆ ಅದು ಆದಾಗ ಮಾತ್ರ ಆ ರಾಜಿಗೆ ಅದು ಬೆಲೆ ಇರುತ್ತೆ. ಆದರೆ ಪೂರ್ಣ ಪ್ರಮಾಣದ ರಾಜಿ ಇದೆಯಲ್ಲ ಅದು ಬಹಳ ಅಪಾಯಕಾರಿ. ಅದು ಎಷ್ಟರ ಮಟ್ಟಿಗೆ ಅಪಾಯಕಾರಿ ಅಂತಂದರೆ ಅದು ಇಡೀ ನಿಮ್ಮ ಮಾಧ್ಯಮದ ಒಳಿತನ್ನೇ ಅದು ನಶಿಸಿ ಹಾಕ್ಬಿಡುತ್ತೆ. ನಾಗಪ್ಪಣ್ಣ ಅವರೇ, ವ್ಯಾಪಾರದ ಬಗ್ಗೆ ತಾವು ಹೇಳಿದ್ರಿ, ಯಾವುದನ್ನು ವ್ಯಾಪಾರಿ ಚಲನಚಿತ್ರ ಅಂತ ಕರೀತೀರಿ ಮತ್ತು ಯಾವುದನ್ನು ಕಲಾತ್ಮಕ ಚಲನಚಿತ್ರ ಅಂತ ಕರೀತೀರಿ? ಈಗ ಇದಕ್ಕೇನಾದರೂ ಡೆಫಿನೇಷನ್ ಏನಾದರೂ ಇದೆಯಾ? ಖಂಡಿತ ಇಲ್ಲ. ಡೆಫಿನೇಷನ್ ಇದ್ದಿದ್ರೆ ಅದನ್ನು ಒಂದು ಮಾರ್ಜಿನ್ ಹಾಕ್ಕೊಂಡು ಆ ಕಡೆ ಈ ಕಡೆ ಹೇಳ್ಬೋದಾಗಿತ್ತು. ಅವಾರ್ಡ್ ಬಂದು ಕೂಡಲೇ ಅದು ಕಲಾತ್ಮಕ ಅನ್ನೋದು ತಪ್ಪಾಗುತ್ತೆ. ಹಾಗೇ ಇದು ಭಾಳ ಓಡಿಬಿಡ್ತು ಅದರಿಂದ ಇದು ವ್ಯಾಪಾರಿ ಮನೋಭಾವದ ಚಿತ್ರ ಅಂತ ಹೇಳೋದ್ರೂ ತಪ್ಪಾಗುತ್ತೆ. ಈಗ ಜನಮದ ಜೋಡಿ ಅಂತಹ ಚಿತ್ರವನ್ನು ಅಥವಾ ನಾಗಮಂಡಲದಂತಹ ಚಿತ್ರವನ್ನು, ಮೈಸೂರು ಮಲ್ಲಿಗೆ ಅಂತಹ ಚಿತ್ರವನ್ನು ನೀವು ವ್ಯಾಪಾರಿ ಚಿತ್ರ ಅಂತ ಕರಿತೀರಾ ಅಥವಾ ಕಲಾತ್ಮಕ ಅಂತ ಕರಿತೀರಾ? ಹಾಗೆಯೇ ಯಾವುದೋ ಒಂದು 2 ದಿವಸವೂ ಓಡಿರೋಲ್ಲ, ಅದಕ್ಕೆ ಅವಾರ್ಡ್ ಬಂದಿದೆ ಅಂತ ಕೂಡಲೇ ಅದು ನಿಜವಾಗಿಯೂ ಕಲಾತ್ಮಕ ಅಂತ ಹೇಳೋಕ್ಕೆ ಸಾಧ್ಯ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ನಾವು ಈ ಎರಡರ ಅಂತರವನ್ನು, ಇದರ ಮಧ್ಯೆ ಇರುವಂಥ ಒಂದು ಗ್ಯಾಪ್ ಏನಿದೆ, ವ್ಯಾಕ್ಯೂಮ್ ಏನಿದೆ, ಇದನ್ನು ನಾವು ಮೇಕರ್ಸ್ ಆಗಿ ಅದನ್ನು ತುಂಬಬೇಕಾಗುತ್ತೆ. ಯಾಕೆಂದರೆ ಕೆಲವು ಕಾಳಜಿಗಳು
ದುಡ್ಡಿಂದ ಕಾಳಜಿನ ಒಂದು ಕಡೆ ಇಟ್ಟರೆ ಬೇರೆಯಾದಂಥ ಸಾಮಾಜಿಕ ಕಳಕಳಿ ಇದೆಯಲ್ಲ, ಆ ಕಾಳಜಿಗಳನ್ನು ಕೂಡ ನಾವು ಇಲ್ಲಿ ಅದನ್ನೇ ನಾನು ಕೇಳಬೇಕು ಅಂತ ಅಂದ್ಕೊಂಡೆ. ಈ ಕಲಾ ಮಾಧ್ಯಮಗಳು ಕೇವಲ ಮನರಂಜನೆಗಾಗಿ ಇದೆಯಾ ಅಥವಾ ಸಾಮಾಜಿಕ ಕಳಕಳಿಯನ್ನು ಬಿಂಬಿಸ್ಬೇಕಾ? ಇವೆಲ್ಲ ಕೇವಲ ಮನರಂಜನಾತ್ಮಕವಾಗಿ ಇದ್ದಂತಹ ಈ ಮಾಧ್ಯಮವನ್ನು ನಾವು ಈ ರೀತಿ ಪೂರಕವಾಗಿ ಬಳಸ್ಕೊಳ್ತಾ ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ಭಾಷೆ ಮತ್ತು ನಮ್ಮ ಸಂಸ್ಕೃತಿಯ ಪೂರ್ಣ ಪ್ರಮಾಣದ ಅರಿವು ಮುಂದೆ ನಮ್ಮ ಜನರೇಷನ್ಗೆ ಆಗಬೇಕು ಅನ್ನೋದಾದರೆ ಅದಕ್ಕೆ ಈ ಹಿನ್ನೆಲೆ ಬೇಕೇ ಬೇಕಾಗುತ್ತೆ. ನಮ್ಗೆ ಇವತ್ತು ಅನ್ನಿಸ್ಬೋದು ನಾವು ಇವತ್ತು ಮಾಡಿದ ಸರಿ ಅಂತ, ಆದರೆ ನಿಜವಾಗಿ 5 ವರ್ಷಗಳ ನಂತರ ಇದು ಬೇಕಾಗುತ್ತೆ. ನಾನು ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಜನ್ಮದ ಜೋಡಿ ಚಿತ್ರವನ್ನು ಒಂದು ಅಮೆರಿಕನ್ ಯೂನಿವರ್ಸಿಟಿಗೆ ಆಂಥ್ರೋಪಾಲಜಿಕಲ್ ಇನ್ಫಾರ್ಮೇಷನ್ಗೋಸ್ಕರ ಅದನ್ನು ಒಂದು ಸಬ್ಜೆಕ್ಟ್ ಆಗಿಟ್ಟಿದೆ. ಅಂದರೆ ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಜನ್ಮದ ಜೋಡಿನೇ ನೀವು ಯಾವ ರೀತಿಯ ಚಿತ್ರ ಅಂತ ಆಮೇಲೆ ಬೇಕಾದ್ರೆ ತರ್ಸ್ಕೊಳ್ಳಿ. ಆದರೆ ಅದರಲ್ಲಿರುವ ಸಾಂಸ್ಕೃತಿಕ ಹಿನ್ನೆಲೆ ಏನಿದೆ, ಆ ಜಾತ್ರೆ ಅಂದರೆ ಏನು, ಜಾತ್ರೆ ಹೇಗೆ ನಡೆಯುತ್ತೆ, ಅದರಲ್ಲಿ ಬರುವ ಕಸ್ಟಮ್ಸ್ ಹೇಗೆ, ಅವರ ಲಿವಿಂಗ್ ಕಲ್ಚರ್ ಹೇಗೆ, ಇದಿಷ್ಟನ್ನು ತಾನೇ ತಾನಾಗಿ ಅದು ಬಿಂಬಿಸ್ತಾ ಹೋಗುತ್ತೆ. ಸೊ ಎಷ್ಟರ ಮಟ್ಟಿಗೆ ಅದರ ಅದನ್ನು ನಾವು ಬೇರೆ ರಿಸರ್ಚ್ಗಳು ಏನು ಹೇಳ್ತೀವಿ ಆ ರಿಸರ್ಚ್ಗಳ ಜೊತೆ ತಾನೇ ಆ ಕೆಲಸ ಮಾಡಿರ್ತಾರೆ. ನಾಗಭರಣ ಅವರೇ, ಈಗ ಅನೇಕ ಹೊಸ ಮುಖಗಳು ಪರಿಚಯ ಆಗ್ತಾ ಇದೆ. ಹೊಸ ಮುಖಗಳ ಪ್ರವೇಶಗಳ ಮೂಲಕ ಏನಾಗ್ತಾ ಇದೆ ಮತ್ತು ಏನಾಗಬೇಕು? ಹೊಸ ಮುಖಗಳು ಬರ್ತಾ ಇದೆ, ಆದರೆ ಹೊಸ ರೀತಿಯ ಚಿತ್ರಗಳು ಬರ್ತಾ ಇಲ್ಲ. ನಮ್ಮ ದುರದೃಷ್ಟ ಏನು ಅಂತಂದರೆ ನಾವು ಪ್ರತಿ ಸಲ ನಮ್ಮ ನೆರೆಯ ರಾಜ್ಯಗಳ ಅಥವಾ ನೆರೆಯ ಭಾಷೆಗಳ ಅಲ್ಲಿಂದ ಬರುವಂತಹ ಕೆಲವು ಇವುಗಳನ್ನೇ ಬಳಸ್ಕೊತಾ ಹೋಗ್ತೇವೆ. ಹಾಗಾಗಿ ಅಲ್ಲಿಂದ ಆಫ್ ಶೂಟ್ಸ್ ಆಗಿರುವಂತಹ ಕೆಲವು ಸಬ್ಜೆಕ್ಟ್ಗಳು ಇಲ್ಲಿ ವರ್ಕ್ ಆಗುತ್ತೆ. ನಾವು ಆ ರೀತಿ ಯೋಚನೆ ಮಾಡಬಾರ್ದು. ಹೊಸ ಮುಖಗಳನ್ನು ಕೊಡುವಾಗ ಹೊಸ ಪ್ರಯೋಗಗಳನ್ನು ಕೂಡ ಕೊಡಬೇಕು. ಆ ದಿಸೆಯಲ್ಲಿ ನಮ್ಮ ಚಿತ್ರ ಯಾವತ್ತು ಬೆಳೆಯುತ್ತೋ ಆಗ ನಿಜವಾಗಿಯೂ ನಮ್ಮ ಗಟ್ಟಿತನವನ್ನು ನಮ್ಮ ಕನ್ನಡದ ಕಂಪನ್ನು ನಾವು ಬೀರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೀವು ಕಿರುತೆರೆಯಲ್ಲೂ ಸಹ ಸಾಕಷ್ಟು ಕೃಷಿಯನ್ನು ಮಾಡಿದ್ದೀರಿ. ದೂರದರ್ಶನಕ್ಕಾಗಿ ಸರಣಿಗಳನ್ನೇ ನಿರ್ಮಿಸಿದ್ದೀರಿ. ಅದರಲ್ಲಿ ಶ್ರೀಮಾನ್, ಶ್ರೀ ಸಾಮಾನ್ಯ, ನಮ್ಮ ನಮ್ಮಲ್ಲಿ, ಆಫೀಸ್ ಆಯಣ, ತಿರುಗುಬಾಣ, ಗೀತ ಮಾಧುರಿ, ಹೃದಯ ಹಿಡಿ ಹೃದಯ, ಹೀಗೆ ಹೇಳ್ತಾ ಹೋಗ್ಬೋದು. ಈ ಕಿರುತೆರೆಯ ಅನುಭವ ನನಗೆ ಪ್ರತಿ ಮಾಧ್ಯಮವೂ ಅದರದೇ ಆದಂತಹ ಒಂದು ಸ್ಪಂದನವನ್ನು, ಒಂದು ಭಾಷೆಯನ್ನು, ಪರಿಭಾಷೆಯನ್ನು ಅದು ಹಾಕ್ಕೊಂಡಿರುತ್ತೆ. ಯಾಕೆಂದರೆ ರಂಗಭೂಮಿ ಬೇರೆ, ದೂರದರ್ಶನ ಬೇರೆ, ಮತ್ತು ಚಲನಚಿತ್ರ ಬೇರೆ. ಹಾಗಾಗಿ ಆ ಮಾಧ್ಯಮಕ್ಕೆ ಬಂದ ಕೂಡಲೇ ನಾವು ಅದರ ಸಾಧ್ಯತೆಗಳನ್ನು ಗುರುತಿಸ್ತಾ ಹೋಗಬೇಕು. ಆ ದಿಸೆಯಲ್ಲಿ ನನಗೆ ದೂರದರ್ಶನ ಮೊದಲಿಂದ ಅಂದರೆ ಪ್ರಥಮವಾಗಿ ಇದು ಪ್ರಾರಂಭವಾದಾಗ, ಬೆಂಗಳೂರಿನಲ್ಲಿ ದೂರದರ್ಶನ ಪ್ರಾರಂಭವಾದಾಗ ಒಂದು ಕಡೆ ಸಿಹಿ ಕಹಿ ಬರ್ತಾ ಇತ್ತು, ಒಂದು ಕಡೆ ಶ್ರೀಮಾನ್ ಶ್ರೀ ಸಾಮಾನ್ಯ ಬರ್ತಾ ಇತ್ತು. ಅದು ಗುರುವಾರ, ಅದು ಸೋಮವಾರ. ಹಾಗಾಗಿ ಅಲ್ಲಿಂದ ಅದು ಪ್ರಾರಂಭವಾದದ್ದು ನನಗೆ. ನನಗೆ ಪ್ರತಿಯೊಂದು ದೃಶ್ಯ ಮಾಧ್ಯಮವು ಒಂದು ಕಮ್ಯುನಿಕೇಷನ್. ಹಾಗಾಗಿ ದೃಶ್ಯ ಮಾಧ್ಯಮದ ಸಾಧ್ಯತೆಗಳನ್ನು ಫಸ್ಟ್ ಗುರುತಿಸ್ಕೊಂಡು ಹೊಸ ರೀತಿಯ ಆಲೋಚನೆಗಳನ್ನು ಅದರಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನೀವು ಅದನ್ನು ಆಫೀಸ್ ಆಯಣ ಆಗಲಿ ಅಥವಾ ತಿರುಗುಬಾಣ ಆಗಲಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಇದರ ಹಿಂದೆ ಎಂತಹ ಒಂದು ಹಿನ್ನೆಲೆ ಇದೆ ಅಂತ. ಇನ್ನು ಅಮೇರಿಕಾದಲ್ಲಿ ಪ್ರಥಮ ಬಾರಿಗೆ ಒಬ್ಬ ಕನ್ನಡದ ನಿರ್ದೇಶಕರು ಅಮೇರಿಕಾದ ವಿವಿಧ ಭಾಗಗಳಲ್ಲಿ ಒಂದು ಚಿತ್ರೀಕರಿಸಿದಂತಹ ಸಂಸ್ಮರಣ್, ಅಮೇರಿಕಾದಲ್ಲಿ ಗುರೂರು, ಅದನ್ನು ತಾವು ನ್ಯಾಷನಲ್ ನೆಟ್ವರ್ಕ್ ಆಗಿ ಬಳಸ್ಕೊಂಡಿದ್ದೀರಿ. ಜೊತೆಗೆ ಸಹಸ್ರಪಣ ಅಂತ ಪಿ ವಿ ನರಸಿಂಹರಾವ್ ಅವರ ಒಂದು ಕೃತಿಯನ್ನು ತಾವು ಆಧರಿಸಿ ಸಹ ನಿರ್ಮಿಸಿದ್ದೀರಿ. ಅದಲ್ಲದೆ ಹಿಂದಿ ಮತ್ತು ಕನ್ನಡದಲ್ಲಿ ಕಿರುತೆರೆಯ ಚಿತ್ರಗಳನ್ನು ನಿರ್ದೇಶನವನ್ನು ಮಾಡಿದ್ದೀರಿ. ಅದರಲ್ಲಿ ಸೂರ್ಯಕಾಂತಿ ಅನ್ನೋದು 8 ಭಾಷೆಗಳಲ್ಲಿ ಬಂದಿದೆ. ಇದು ಒಟ್ಟಾರೆಯಾಗಿ ಈ ಎಲ್ಲ ಅನುಭವ ನಿಮಗೆ ಹೇಗೆ ಸಹಾಯ ಮಾಡಿದೆ? ಇಂಡೋ ಮೊರಿಷಿಯಸ್ ಒಂದು ಫಿಲ್ಮ್ ಮಾಡಿದೆ, ಸ್ಟೋನ್ ಬಾಯ್ ಅಂತ ಹೇಳಿ, ನ್ಯಾಷನಲ್ ನೆಟ್ವರ್ಕ್ ಇಂಡಿಯಾನ. ನನಗೆ ಎಷ್ಟರ ಮಟ್ಟಿಗೆ ಅದು ಬಹಳ ಪೂರಕವಾಗಿ ಸಹಾಯ ಆಯಿತು ಅಂತಂದರೆ, ಅಲ್ಲಿ ಯಾವುದೇ ನಟ ಆಗಲಿ ತಂತ್ರಜ್ಞಾನ ಆಗಲಿ ಪ್ರಿಪೇರ್ ಆಗಿರಲಿಲ್ಲ, ಮೊದಲೇ ರೆಡಿ ಆಗಿರಲಿಲ್ಲ. ನಾವಲ್ಲಿ ಹೋದ್ಮೇಲೆ ಸುಮಾರೊಂದು ಅದು ವರ್ಕ್ಶಾಪ್ ಥರ ಆಯಿತು. ಸೊ ಇವತ್ತು ಮೊರಿಷಿಯಸಲ್ಲಿ ಒಂದು ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತನ್ನದೇ ಆದಂಥ ಫಿಲ್ಮ್ ಡೆವಲಪ್ಮೆಂಟ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಸ್ಟೋನ್ ಬಾಯ್ ಆಗಿದೆ. ಅಂದರೆ ಒಂದು ಇಡೀ ಇಂಡಸ್ಟ್ರಿ ಅಲ್ಲಿ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ಒಂದು ಅರ್ಥದಲ್ಲಿ ಒಂದು ಮಾಧ್ಯಮ ಏನನ್ನು ಸಾಧಿಸಬೇಕು ಅಂದರೆ ಈ ರೀತಿಯ ಕೆಲಸಗಳನ್ನು ಸಾಧಿಸಬೇಕಾಗಿದೆ. ಹುಟ್ಟು ಹಾಕಬೇಕು, ಅದಕ್ಕೆ ಒಂದು ಮರುಹುಟ್ಟು ಕೊಡಬೇಕು, ಅದು ಸಾಧ್ಯ ಆಗ್ತಾ ಇದೆ. ನಾಗಾಭರಣ ಅವರೇ, ರಂಗಭೂಮಿಯಲ್ಲಿ, ಕಿರುತೆರೆಯಲ್ಲಿ ಮತ್ತು ಹಿರಿತೆರೆಯಲ್ಲಿ, ಈ ಮೂರರಲ್ಲೂ ತೊಡಗಿಸ್ಕೊಂಡಿದ್ದೀರಿ. ಒಂದಕ್ಕೊಂದು ನಿಮಗೆ ಹೇಗೆ ಪೂರಕವಾಗಿ ಸಹಾಯ ಮಾಡ್ತಾ ಇದೆ? ನಾನು ಆಗಲೇ ಹೇಳಿದಾಗೆ ವಿಭಿನ್ನ ಮಾಧ್ಯಮ ನಿಜ, ಆದರೆ ಬಹಳಷ್ಟು ಒಂದಕ್ಕೊಂದು ಪೂರಕವಾಗಿದೆ. ನಾನು ರಂಗಭೂಮಿಯಲ್ಲಿ ಕಲಿತಂಥ ಹಲವು ಸೃಜನಶೀಲ ಕ್ರಿಯೆಗಳೇನಿದೆ ಅದನ್ನು ನಾನು ಚಲನಚಿತ್ರದಲ್ಲಿ ಪ್ರಯತ್ನ ಪಟ್ಟಿದ್ದೇನೆ.
ಆ ಪ್ರಯೋಗಗಳು ಬಹಳಷ್ಟು ಸಕ್ಸಸ್ಫುಲ್ ಆಗಿವೆ. ಒಂದು ಸಾಂಸ್ಕೃತಿಕ ಹಿನ್ನೆಲೆ ಹೇಗೆ ಬೆಳೆಯುತ್ತೆ ಅಂದರೆ ಸಾಹಿತ್ಯದ ಮುಖಾಂತರ ಬೆಳಿಬೋದು, ಅಥವಾ ಅವನ ಬೆಳೆದ ಪರಿಸರದ ಮುಖಾಂತರ ಬೆಳಿಬೋದು, ಅವನ ಓದಿನ ಮುಖಾಂತರ ಬೆಳಿಬೋದು. ಸೊ ಇವೆಲ್ಲರ ಜೊತೆಯಲ್ಲಿ ಈ ರಂಗಭೂಮಿ ಎಷ್ಟರ ಮಟ್ಟಿಗೆ ಚಲನಚಿತ್ರಕ್ಕೆ ಪೂರಕವಾಗುತ್ತೋ ಅಷ್ಟೇ ದೂರದರ್ಶನಕ್ಕೂ ಪೂರಕವಾಗಿದೆ. ಒಬ್ಬ ನಟ ಆಗಲಿ, ಒಬ್ಬ ತಂತ್ರಜ್ಞ ಆಗಲಿ, ಎಷ್ಟರ ಮಟ್ಟಿಗೆ ಅದರೊಳಗೆ ಇನ್ವಾಲ್ವ್ ಆಗ್ತಾನೆ ಅವನ ಔಟ್ಪುಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸರಿ, ಭರಣ ಅವರೇ, ಈ ನಾಗಿಣಿ ಭರಣ ಅವರು ನೃತ್ಯ ಸಂಯೋಜನೆ ವಸ್ತ್ರ ವಿನ್ಯಾಸದಲ್ಲಿ ನಿಮಗೆ ಸಹಕಾರವನ್ನು ನೀಡ್ತಾರೆ, ಒಟ್ಟಾರೆ ಕುಟುಂಬದ ಸಹಕಾರ ತಮಗೆ ಹೇಗೆ ಸಿಗ್ತಾ ಇದೆ? ಬಹಳಷ್ಟಿದೆ, ಯಾಕೆಂದರೆ ನಾವಿಬ್ಬರು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿದ್ದಾಗಲೇ ಭೇಟಿಯಾಗಿದ್ದು, ಅದರ ನಂತರ ಮದುವೆ. ಹೀಗಾಗಿ ನಮ್ಮಿಬ್ಬರಲ್ಲೂ ಒಂದೇ ರೀತಿಯ ಸಮಾನ ಮನಸ್ಕರು ಅಂತ ಏನು ಕರಿತೇವೆ ಆಗಿದೆ. ನನ್ನ ಕೆಲಸದ 50% ಕೆಲಸನ ಆಕೆಗೆ ವಹಿಸ್ಕೊಳ್ತಾ ಹೋಗ್ತೇನೆ. ಅಂದರೆ ಇತ್ತೀಚಿನ ದಿನಗಳಲ್ಲಂತೂ ಎರಡೆರಡು ಕೆಲಸಗಳ ಭಾರ ಇದೆ. ಒಂದು ಕಡೆ ಚಿತ್ರ ನಡೀತಾ ಇರುತ್ತೆ, ಇನ್ನೊಂದು ಕಡೆ ದೂರದರ್ಶನದ ಸರಣಿ ನಡೀತಾ ಇರುತ್ತೆ, ನಾಟಕ ನಡೀತಾ ಇರುತ್ತೆ. ಹೀಗಾಗಿ 50% ಅವ್ರಿಗೆ ವಾಪಸ್ ಬಿಡ್ತಾನೆ. ಹಾಗೆ ಆಕೆ ಕೂಡ ಸಮರ್ಥವಾಗಿ ಅದನ್ನು ನಿಭಾಯಿಸಿಕೊಂಡು ಬರ್ತಾ ಇದೆ. ಇಡೀ ಸಂಕಲನದ ನಿರ್ದೇಶನ ಆಕೆ ನೋಡ್ಕೊತಾಳೆ. ಒಂದೊಂದು ಸಲ ಈ ಕೊರಿಯೋಗ್ರಾಫ್ ಮಾಡ್ತಾರೆ, ಯಾಕೆಂದರೆ ಶಿ ಇಸ್ ಎ ಡಾನ್ಸರ್. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಮಕ್ಕಳು ಒಬ್ಬರು ಈಗ ದೊಡ್ಡವಳು ಶ್ರುತಾಭರಣ ಅಂತೇಳಿ, ಬಿ ಎ ಫೈನಲ್ ಇಯರ್ನಲ್ಲಿದ್ದಾಳೆ. ನನ್ನ ಮಗ ಪನ್ನಗಾಭರಣ ಅಂತ ಎಲ್ಲರೂ ಕೇಳ್ತಾರೆ, ಇದೇನಿದು ನಾಗಾಭರಣ ಪನ್ನಗಾಭರಣ ಅಂತ ಕೇಳ್ತಿದ್ದೀರ ಅಂತ. ಅವನೀಗ ಪಿ ಯು ಸಿ ಫಸ್ಟ್ ಇಯರ್ಲಿದ್ದಾನೆ. ಹೀಗಾಗಿ ಅವರ ಮುಂದಿನ ಯೋಚನೆಗಳು ನನಗೆ ಗೊತ್ತಿಲ್ಲ, ಆದರೆ ಕೆಲಸ ಅಂತೂ ಮಾಡ್ತಾ ಇರ್ತಾರೆ ನನ್ನ ಜೊತೆ. ಆಗಾಗ ಸಾಕಷ್ಟು ಅದರಲ್ಲಿ ಪರಿಶ್ರಮ ಇದೆ. ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ನಿಮ್ಮ ಆಲೋಚನೆಗಳು, ಮುಂದಿನ ಗುರಿಗಳು ಏನು ಅನ್ನೋದನ್ನು ಹಂಚಿಕೊಳ್ಬೇಕು ಅಂತ ಅನಿಸ್ಕೊಳ್ತೀನಿ. ಅಲ್ಲ, ನನಗೆ ಇವತ್ತಿನ ಶುಭ ಸಂದರ್ಭದಲ್ಲಿ ಹೇಳಬೇಕು ಅಂತಲೇ ಅನಿಸಿರುವಂತಹ ಒಂದೆರಡು ಮಾತುಗಳಿದೆ. ಯಾಕೆಂದರೆ ನಮಗೆ ನಮ್ಮ ಭಾಷೆಯ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಅಭಿಮಾನ ಅನ್ನೋದೇನಿದೆ, ಅದನ್ನು ತೋರ್ಪಡಿಸೋದಾಗಲಿ, ಅದನ್ನು ಹೇಗೆ ಹೇಳಿಕೊಳ್ಳೋದು, ನಮ್ಮ ನಮ್ಮ ಕೆಲಸಗಳಲ್ಲಿ ನಮಗೆ ಸಿಕ್ಕಂತಹ ಅವಕಾಶಗಳಲ್ಲಿ ಅದನ್ನು ಎಷ್ಟರ ಮಟ್ಟಿಗೆ ಅದನ್ನು ಬಳಸ್ಕೊಳ್ತಾ ಹೋಗಬೇಕು ಅನ್ನೋದ್ರ ಮೇಲೆ. ನನಗೆ ಇಂಗ್ಲೀಷ್ ಗೊತ್ತು, ತಮಿಳ್ ಗೊತ್ತು, ತೆಲುಗು ಮಾತಾಡಬಲ್ಲೆ, ಹಿಂದಿ ಚೆನ್ನಾಗಿ ಓದಿ ಬರೀಬಲ್ಲೆ. ಇದೆಲ್ಲ ಭಾಷೆಗಳು ನಮಗೆ ಸಹಾಯಕವಾಗಿ ಇರಬೇಕೇ ಹೊರತು, ಕನ್ನಡ ಭಾಷೆಯನ್ನು ಬೆಳೆಸೋದಕ್ಕೆ ಇರಬೇಕೇ ಹೊರತು ಅದನ್ನೆಲ್ಲೋ ಒಂದು ರೀತಿ ದೂರ ಮಾಡುವ ಬಗ್ಗೆ ಇರಬಾರದು ಅನ್ನೋದು ನನ್ನ ಆಶೆ. ಸೊ ವೀಕ್ಷಕರಲ್ಲಿ ಮತ್ತು ನನ್ನ ಕನ್ನಡ ಬಾಂಧವರಲ್ಲಿ ನನ್ನ ಕಳಕಳಿಯ ಮನವಿ ಏನು ಅಂತಂದರೆ, ಸಾಧ್ಯವಾದಷ್ಟು ಕನ್ನಡವನ್ನು, ಕನ್ನಡತನವನ್ನು, ಕನ್ನಡದ ಕಂಪನ್ನು ಬೀರುವ ಕೆಲಸಗಳನ್ನು ನೀವೇ ಹಮ್ಮಿಕೊಳ್ತಾ ಹೋಗಿ. ಅದನ್ನು ಸರ್ಕಾರನೇ ಮಾಡಬೇಕು ಅಥವಾ ಇವರೇ ಮಾಡಬೇಕು ಅನ್ನೋದು ತಪ್ಪಾಗುತ್ತೆ. ನೀವು ಪ್ರತಿಯೊಬ್ಬನೂ ತನ್ನದೇ ಆದಂತಹ ಪ್ರಮಾಣದಲ್ಲಿ ಅದಕ್ಕೆ ಸಹಾಯ ಮಾಡ್ತಾ ಹೋಗ್ಬೋದು, ತಾನಿರುವ ಪರಿಸರದಲ್ಲಿ ಆ ಕೆಲಸ ಮಾಡ್ತಾ ಹೋಗ್ಬೋದು. ಅದನ್ನು ಮಾಡ್ತಾ ಹೋಗಿ, ಹಾಗೆಯೇ ಬೇರೆ ಭಾಷೆಗಳನ್ನು ನಾವು ದೂರ ಮಾಡ್ತಿಲ್ಲ ಅಥವಾ ತುಚ್ಛೀಕರಿಸ್ತಾ ಇಲ್ಲ, ಅದರ ಎಸೆನ್ಸನ್ನು ಬಳಸ್ಕೋತೇವೆ, ಅದರ ಪರಿಮಳವನ್ನು ಬಳಸ್ಕೋತೇವೆ, ಆ ಪರಿಮಳದ ಮುಖಾಂತರ ನಮ್ಮ ಭಾಷೆಯನ್ನು ಬೆಳೆಸ್ತೇವೆ ಅನ್ನೋವಂತಹ ಒಂದು ದೀಕ್ಷೆಯನ್ನು ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಗಾಭರಣ ಅವರೇ, ನಿಮ್ಮ ಅನಿಸಿಕೆಗಳನ್ನು ತುಂಬ ಸೊಗಸಾಗಿ ಸುಲಲಿತವಾಗಿ ವೀಕ್ಷಕರಿಗೆ ಇಷ್ಟ ಆಗೋ ರೀತಿ ಮಾತನಾಡಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ.